ವಿದೇಶಕ್ಕೆ ಹೋದ ಒಂದು ತಿಂಗಳ ಬಳಿಕ ಕೊನೆಗೂ ಹಾಸನ ಸಂಸದ ಪ್ರಜ್ವಲ್ ರೇವಣ್ಣ ಪ್ರತ್ಯಕ್ಷರಾಗಿದ್ದಾರೆ. ವಿದೇಶದಿಂದಾನೇ ಒಂದು ವಿಡಿಯೋನ ರಿಲೀಸ್ ಮಾಡಿದ್ದಾರೆ. ಆ ವಿಡಿಯೋದಲ್ಲಿ May 31 ಅಂದ್ರೆ ಇದೇ ತಿಂಗಳ 31 SIT ವಿಚಾರಣೆಗೆ ಹಾಜರಾಗ್ತೀನಿ ಅಂತ ಹೇಳಿ ಪ್ರಜ್ವಲ್ ರೇವಣ್ಣ ಮಾಹಿತಿಯನ್ನ ಕೊಟ್ಟಿದ್ದಾರೆ. ತಿಂಗಳ ಬಳಿಕ ಬರೋಬ್ಬರಿ ತಿಂಗಳ ಬಳಿಕ ಕಳೆದ April 27 ಅವರು ವಿದೇಶಕ್ಕಾರಿದ್ದು, ಅದಾಗಿ ಇವತ್ತು May 27 ಒಂದು ತಿಂಗಳ ಬಳಿಕ ಪ್ರತ್ಯಕ್ಷರಾಗಿದ್ದಾರೆ ಪ್ರಜ್ವಲ್ ರೇವಣ್ಣ. ವಿದೇಶದಿಂದ ವಿಡಿಯೋ ರಿಲೀಸ್ ಮಾಡಿದ್ದಾರೆ. ಆ ವಿಡಿಯೋದಲ್ಲಿ ರಾಜ್ಯದ ಜನತೆಗೆ ಕ್ಷಮೆಯನ್ನ ಕೇಳಿದ್ದಾರೆ, ತಮ್ಮ ತಂದೆ ತಾಯಿಗೆ ಕ್ಷಮೆಯನ್ನ ಕೇಳಿದ್ದಾರೆ, ತಮ್ಮ ತಾತನಿಗೆ ಕ್ಷಮೆಯನ್ನ ಕೇಳಿದ್ದಾರೆ. May 31 SIT ಮುಂದೆ ನಾನು ಹಾಜರಾಗ್ತೀನಿ ಅಂತ ಹೇಳಿದ್ದಾರೆ. ನಾನು ವಿದೇಶಕ್ಕೆ ಹೋದಂತ 3-4 ದಿನಗಳ ಬಳಿಕ ನನಗೆ ಮಾಹಿತಿ ಗೊತ್ತಾಯ್ತು. SIT ನೋಟಿಸ್ ಕೊಟ್ಟಂತಹ ಸಂದರ್ಭದಲ್ಲಿ 7 ದಿನಗಳ ಒಳಗಾಗಿ ಬರ್ತೀನಿ ಅಂತ ನಾನು ಹೇಳಿದ್ದೆ. May 31 ನಾನು ವಿಚಾರಣೆಗೆ ಹಾಜರಾಗ್ತೀನಿ, SIT ಮುಂದೆ ವಿಚಾರಣೆಗೆ ಹಾಜರಾಗ್ತೀನಿ ಅಂತ ಹೇಳಿ ಪ್ರಜ್ವಲ್ ರೇವಣ್ಣ ವಿಡಿಯೋ ಮಾಡಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ವಿದೇಶದಲ್ಲಿದ್ದಾರೆ ಸದ್ಯ ಪ್ರಜ್ವಲ್ ರೇವಣ್ಣ. ಅವರನ್ನ ಅಲ್ಲಿಂದ ಕರೆತರುವುದಕ್ಕೆ ಸರ್ಕಾರದ ಮಟ್ಟದಲ್ಲಿ, ಕೇಂದ್ರ ಸರ್ಕಾರದ ಮಟ್ಟದಲ್ಲಿ ಯಾವ್ಯಾವ ರೀತಿಯಾದಂತಹ ಪ್ರಯತ್ನಗಳೆಲ್ಲ ಆಯ್ತು, ಯಾವ ರೀತಿಯ ರಾಜಕೀಯ ಹೈಡ್ರಾವಾಗೂ ಈ ಪ್ರಕರಣ ಸಾಕ್ಷಿಯಾಯಿತು ಅನ್ನುವಂಥದ್ದನ್ನ ಇಡೀ ರಾಜ್ಯ ಗಮನಿಸಿದೆ. ಇದೆಲ್ಲದರ ಮಧ್ಯೆ ಈಗ ಒಂದು ತಿಂಗಳ ಬಳಿಕ ಪ್ರಜ್ವಲ್ ರೇವಣ್ಣ ಅವರು ಪ್ರತ್ಯಕ್ಷರಾಗಿದ್ದಾರೆ. ಒಂದು ವಿಡಿಯೋನ ವಿದೇಶದಿಂದ ರಿಲೀಸ್ ಮಾಡಿದ್ದಾರೆ. ಆ ವಿಡಿಯೋದಲ್ಲಿ ನನ್ನ ವಿರುದ್ಧ ರಾಜಕೀಯ ಪಿತೂರಿ ಮಾಡಲಾಗಿದೆ ಅನ್ನುವಂಥ ಆರೋಪವನ್ನ ಮಾಡಿದ್ದಾರೆ. ಕಂಪ್ಲೇಂಟ್ ದಾಖಲಾಗಿರೋದು ನನಗೆ ಗೊತ್ತಿರಲಿಲ್ಲ. ನಾನು ವಿದೇಶಕ್ಕೆ ಹೋದಂತ 3-4 ದಿನಗಳ ಬಳಿಕ ನನಗೆ ಕಂಪ್ಲೇಂಟ್ ದಾಖಲಾಗಿದ್ ಗೊತ್ತಾಯ್ತು. ಹಾಗಾಗಿ SIT ವಿಚಾರಣೆಗೆ ಹಾಜರಾಗ್ತೀನಿ ಅಂತ ನಾನು ಹೇಳಿದ್ದೆ. May 31 ಬೆಳಗ್ಗೆ 10 ಗಂಟೆಗೆ ಬಂದು ನಾನು ವಿಚಾರಣೆಗೆ ಹಾಜರಾಗ್ತೀನಿ ಅಂತ ಪ್ರಜ್ವಲ್ ರೇವಣ್ಣ ಹೇಳಿದ್ದಾರೆ. ರಾಜ್ಯದ ಜನತೆಗೆ ಇದೇ ವಿಡಿಯೋದಲ್ಲಿ ಕ್ಷಮೆಯನ್ನೂ ಕೋರಿದ್ದಾರೆ ಹಾಸನ ಸಂಸದ ಪ್ರಜ್ವಲ್ ರೇವಣ್ಣ. ಒಂದಲ್ಲ ಎರಡಲ್ಲ 3 ಅತ್ಯಾಚಾರ ಪ್ರಕರಣಗಳು ಪ್ರಜ್ವಲ್ ರೇವಣ್ಣ ಅವರ ವಿರುದ್ಧ ದಾಖಲಾಗಿರೋದು. ಹಾಸನದ ಈ ಅಶ್ಲೀಲ ಪೆನ್ ಡ್ರೈವ್ ಪ್ರಕರಣ ರಾಜ್ಯ ಮಟ್ಟದಲ್ಲಿ, ರಾಷ್ಟ್ರ ಮಟ್ಟದಲ್ಲಿ ದೊಡ್ಡದಾಗಿ ಸದ್ದು ಮಾಡಿದಂತಹ ಪ್ರಕರಣ. ನನ್ನ ತಂದೆ ತಾಯಿ ಹಾಗೆ ತಾತನಿಗೆ ನಾನು ಕ್ಷಮೆಯನ್ನ ಕೋರ್ತೀನಿ ಅನ್ನುವಂತಹ ಮಾತನ್ನು ಕೂಡ ಉಲ್ಲೇಖ ಮಾಡಿದ್ದಾರೆ ಈ ವಿಡಿಯೋದಲ್ಲಿ ಪ್ರಜ್ವಲ್ ರೇವಣ್ಣ. ಸುಮಾರು 1 ತಿಂಗಳ ಕಾಲ ಪ್ರಜ್ವಲ್ ರೇವಣ್ಣ ಎಲ್ಲಿದ್ದಾರೆ, ಎಲ್ಲಿ ಹೋಗಿದ್ದಾರೆ, ಅವರನ್ನ ಕರೆತರುವುದು ಹೇಗೆ, ಇದೇ ರೀತಿಯಾದಂತಹ ಚರ್ಚೆಗಳಾಗ್ತಾ ಇತ್ತು. ಒಂದು ಸಲ ತಮ್ಮ ಸೋಷಿಯಲ್ ಮೀಡಿಯಾ ಮೂಲಕ ಅವರು ಪೋಸ್ಟ್ ಮಾಡಿದ್ ಬಿಟ್ರೆ 7 ದಿನದಲ್ಲಿ ನಾನು ವಿಚಾರಣೆಗೆ ಹಾಜರಾಗ್ತೀನಿ, SIT ಮುಂದೆ ಹಾಜರಾಗ್ತೀನಿ ಅನ್ನುವ ಪೋಸ್ಟ್ ಆರಂಭದ ದಿನದಲ್ಲಿ ಅವರು ಹಾಕಿದ್ ಬಿಟ್ರೆ ಆ ನಂತರ ಪ್ರಜ್ವಲ್ ರೇವಣ್ಣ ಅವರ ಸುದ್ದಿನೇ ಇರಲಿಲ್ಲ. ಏನಾಯ್ತು, ಎಲ್ಲಿ ಹೋದ್ರು ಅನ್ನೋದೇ ಗೊತ್ತಿರಲಿಲ್ಲ. ರಾಜ್ಯಕ್ಕೆ ವಾಪಸ್ ಬರ್ತಾರೋ ಇಲ್ವೋ ಅನ್ನೋದು ಕೂಡ ಅನುಮಾನ ಅನ್ನುವಷ್ಟರ ಮಟ್ಟಿಗೆ ಚರ್ಚೆಗಳಾಗಿದ್ವು. ಆದ್ರೆ ಈಗ ಇದೆಲ್ಲ ಹೈಡ್ರಾಮಾಗಳ ಬಳಿಕ ಕೊನೆಗೂ ಪ್ರಜ್ವಲ್ ರೇವಣ್ಣ ಪ್ರತ್ಯಕ್ಷರಾಗಿದ್ದಾರೆ. ಒಂದು ವಿಡಿಯೋನ ರಿಲೀಸ್ ಮಾಡಿದ್ದಾರೆ ವಿದೇಶದಲ್ಲಿ ಕೂತ್ಕೊಂಡು. ಆ ವಿಡಿಯೋದಲ್ಲಿ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ, ನನ್ನ ತಂದೆ ತಾಯಿ ಹಾಗೆ ತಾತನಲ್ಲಿ ನಾನು ಕ್ಷಮೆಯನ್ನ ಕೇಳ್ತೀನಿ, ರಾಜ್ಯದ ಜನರಲ್ಲಿ ನಾನು ಕ್ಷಮೆಯನ್ನ ಯಾಚನೆ ಮಾಡ್ತೀನಿ, ನನಗೆ ಕಂಪ್ಲೇಂಟ್ ದಾಖಲಾಗಿದ್ದು ಗೊತ್ತಿರಲಿಲ್ಲ, ನಾನು ವಿದೇಶಕ್ಕೆ ಹೋದಂತಹ ಸಂದರ್ಭದಲ್ಲಿ ಆ ನಂತರ ಕಂಪ್ಲೇಂಟ್ ದಾಖಲಾದಂತಹ ವಿಚಾರ ನನಗೆ ಗೊತ್ತಾಯ್ತು. ಹಾಗಾಗಿ May 31 ಬೆಳಗ್ಗೆ 10 ಗಂಟೆಗೆ ಸರಿಯಾಗಿ ನಾನು SIT ಮುಂದೆ ವಿಚಾರಣೆಗೆ ಹಾಜರಾಗ್ತೀನಿ, ನನ್ನ ವಿರುದ್ಧ ರಾಜಕೀಯ ಪಿತೂರಿ ನಡೆದಿದೆ ಅನ್ನುವಂತಹ ಆರೋಪವನ್ನ ಪ್ರಜ್ವಲ್ ರೇವಣ್ಣ ಮಾಡಿದ್ದಾರೆ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಸಂದೇಶ್ ನೀಡ್ತಾ ಹೋಗ್ತಾರೆ. ಸಂದೇಶ್, ಒಂದಲ್ಲ ಎರಡಲ್ಲ ಬರೋಬ್ಬರಿ 1 ತಿಂಗಳ ಬಳಿಕ ಪ್ರಜ್ವಲ್ ರೇವಣ್ಣ ಪ್ರತ್ಯಕ್ಷರಾಗಿದ್ದಾರೆ. ಅವರು ರಿಲೀಸ್ ಮಾಡಿರುವಂತಹ ವಿಡಿಯೋದಲ್ಲಿ ಯಾವ್ಯಾವ ವಿಚಾರಗಳನ್ನ ಉಲ್ಲೇಖ ಮಾಡಿದ್ದಾರೆ ಮೊದಲಿಗೆ ಅದನ್ನ ಕ್ಲಿಯರ್ ಆಗಿ ನಮ್ಮ ವೀಕ್ಷಕರಿಗೆ ತಿಳಿಸುವಂತಹ ಪ್ರಯತ್ನವನ್ನ ಮಾಡಬಹುದಾ ಸಂದೇಶ್? ವಿದೇಶಿ, ಇಲ್ಲಿ ಪ್ರಮುಖವಾಗಿರುವಂತದ್ದು ಪ್ರಕರಣ ದಾಖಲಾದ ಬಳಿಕ ಅಥವಾ ಪ್ರಜ್ವಲ್ ರೇವಣ್ಣ ವಿದೇಶಕ್ಕೆ ಹೋಗಿ 1 ತಿಂಗಳಾದ ಬಳಿಕ ಈಗ ಒಂದು ವಿಡಿಯೋವನ್ನು ರಿಲೀಸ್ ಮಾಡಿದ್ದಾರೆ. ಆದರೆ ಆ ವಿಡಿಯೋದಲ್ಲಿ ಯಾವುದೇ ರೀತಿಯ ಸ್ಪಷ್ಟವಾಗಿ, ಅಂದರೆ ನಾನು ಎಲ್ಲಿದ್ದೀನಿ ಅನ್ನೋದ್ರ ಬಗ್ಗೆ ಸ್ಪಷ್ಟವಾಗಿ ಅವರು ತಿಳಿಸಿಲ್ಲ. ಆದರೆ ಇಲ್ಲಿವರೆಗೂ ಬಂದಿರುವಂಥ ಆರೋಪಗಳಿಗೆ ಸಂಬಂಧಪಟ್ಟಂತೆ ಸ್ಪಷ್ಟನೆಯನ್ನು ಕೊಡುವಂಥ ಕೆಲಸವನ್ನು ಮಾಡಿದ್ದಾರೆ. ಜೊತೆಗೆ ಇಲ್ಲಿ ಆಗಿರುವಂಥ ಘಟನೆಗೆ ಸಂಬಂಧಪಟ್ಟಂತೆ ಒಂದು ಕ್ಲಾರಿಟಿಯನ್ನು ಕೊಡುವಂಥ ಕೆಲಸವನ್ನು, ಅಂದರೆ ಪ್ರಮುಖವಾಗಿರುವಂಥದ್ದು ಯಾಕೆ ನಾನು ವಿದೇಶಕ್ಕೆ ಬಂದೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಒಂದು ಸ್ಪಷ್ಟನೆಯನ್ನು ಕೊಡ್ತಾ ಹೋಗ್ತಾರೆ. ಯಾಕಂದರೆ ನಾನು ವಿದೇಶಕ್ಕೆ ಬರುವಂಥ ಸಂದರ್ಭದಲ್ಲಿ ಯಾವುದೇ ರೀತಿಯ ಪ್ರಕರಣ ನನ್ನ ವಿರುದ್ಧ ದಾಖಲಾಗಿರಲಿಲ್ಲ.
ನನಗೆ ವಿದೇಶಕ್ಕೆ ಬಂದು 3-4 ದಿನಗಳ ಬಳಿಕ ಆ ವಿಚಾರ ಗೊತ್ತಾಗುತ್ತೆ, ಅಂದರೆ ನನ್ನ ವಿರುದ್ಧ ದಾಖಲಾಗಿರುವಂಥ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನನಗೆ ಮಾಹಿತಿ ಬರುತ್ತೆ. ಅದಾದ ನಂತರ ನಾನು ಇಲ್ಲೇ ಇದ್ದೇನೆ 31ನೇ ತಾರೀಕು. ಇದು ಬಹಳ ಮುಖ್ಯವಾದ ವಿಚಾರ, ಯಾಕಂದರೆ ಸಾಕಷ್ಟು ಹುಡುಕಾಟವನ್ನು ಈಗಾಗಲೇ ಎಸ್ ಐ ಟಿ ಅಧಿಕಾರಿಗಳು ಕೂಡ ನಡೆಸ್ತಾ ಇರೋದ್ರಿಂದ ಇಲ್ಲಿ ಪ್ರಮುಖವಾಗಿರುವಂಥದ್ದು ನಾನು ಯಾವತ್ತು ಬರ್ತೀನಿ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಒಂದು ಉತ್ತರವನ್ನು ಕೊಟ್ಟಿದ್ದಾರೆ. ಮೇ 31ನೇ ತಾರೀಕು ಬೆಳಗ್ಗೆ 10 ಗಂಟೆಗೆ ಬಂದು ನಾನು ವಿಚಾರಣೆಗೆ ಹಾಜರಾಗ್ತೀನಿ ಅನ್ನೋ ಒಂದು ಮಾಹಿತಿಯನ್ನು ಸ್ಪಷ್ಟವಾಗಿ ಕೊಟ್ಟಿದ್ದಾರೆ. ಅಂದರೆ ಮೇ 31ಕ್ಕೆ 10 ಗಂಟೆ ಸುಮಾರಿಗೆ ನಾನು ಬೆಂಗಳೂರಿಗೆ ಬರ್ತೀನಿ ಅನ್ನೋ ಮಾಹಿತಿಯನ್ನು ಅಧಿಕೃತವಾಗಿ ಈಗ ಪ್ರಜ್ವಲ್ ರೇವಣ್ಣ ಅವರು ಕೂಡ ಹೇಳಿರುವಂಥದ್ದು, ಜೊತೆಗೆ ಕ್ಷಮೆ ಕೋರಿದ್ದಾರೆ. ಅಂದರೆ ಸಾಕಷ್ಟು ಜನರ ಕ್ಷಮೆಯನ್ನು ಕೂಡ ಕೋರಿರುವಂಥದ್ದು ಅವರ ತಂದೆ ತಾಯಿ ಹಾಗೆ HD ದೇವೇಗೌಡರು, ಅಂದರೆ ಅವರ ತಾತನವರ ಕ್ಷಮೆಯನ್ನು ಕೂಡ ಯಾಚಿಸುವಂಥ ಕೆಲಸವನ್ನು ಆ ವಿಡಿಯೋದಲ್ಲಿ ಮಾಡಿದ್ದಾರೆ. ಅಂದರೆ ಓವರಾಲ್ ಆಗಿ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಾನು ಎಲ್ಲೂ ಕೂಡ ಅಪ್ಸ್ಕ್ಯಾಂಡ್ ಆಗಿಲ್ಲ ಅನ್ನೋದನ್ನು ಸ್ಪಷ್ಟಪಡಿಸೋದಕ್ಕೆ ಪ್ರಯತ್ನ ಪಟ್ಟಿದ್ದಾರೆ. ಜೊತೆಗೆ ಇಲ್ಲಿ ಪ್ರಮುಖವಾಗಿರುವಂಥದ್ದು ಕಂಪ್ಲೀಟ್ ಆಗಿ ಇದೊಂದು ರಾಜಕೀಯ ಷಡ್ಯಂತ್ರ ಅನ್ನೋ ಒಂದು ಮಾಹಿತಿಯನ್ನು ಕೂಡ ಆ ಒಂದು ವಿಡಿಯೋದಲ್ಲಿ ಕೊಡ್ತಾ ಹೋಗ್ತಾರೆ. ಜೊತೆಗೆ ವಿಚಾರಣೆಗೆ ನಾನು ಹಾಜರಾಗ್ತೀನಿ, ಜೊತೆಗೆ ಇಲ್ಲಿ ಪ್ರಮುಖವಾಗಿರುವಂಥದ್ದು ನನ್ನ ಮೇಲೆ ಬಂದಿರುವಂಥ ಆರೋಪಕ್ಕೆ ಸಂಬಂಧಪಟ್ಟಂತೆ, ಜೊತೆಗೆ ಪ್ರಕರಣ ದಾಖಲಾದ ನಂತರ ನಾನು ವಿದೇಶಕ್ಕೆ ಏನು ಪರಾರಿಯಾಗಿದ್ದೇನೆ ಅಂತ ಹೇಳ್ತಾ ಇದ್ದಾರೆ, ಅದಕ್ಕೆ ಸಂಬಂಧಪಟ್ಟಂತೆ ಒಂದು ಸ್ಪಷ್ಟನೆಯನ್ನು ಕೊಡುವಂತ ಕೆಲಸವನ್ನ ವಿಡಿಯೋದಲ್ಲಿ ಪ್ರಜ್ವಲ್ ರೇವಣ್ಣ ಅವರು ಮಾಡಿದ್ದಾರೆ. ವಿದೇಶ್ ಸಂದೇಶ್ ಕ್ಷಮೆಯನ್ನ ಕೇಳಿದ್ದಾರೆ ತಮ್ಮ ತಾತನಿಗೆ, ತಮ್ಮ ಹೆತ್ತವರಿಗೆ, ರಾಜ್ಯದ ಜನತೆಗೆ. ಬಟ್ ಆ ಕ್ಷಮೆ ಯಾವ ಕಾರಣಕ್ಕಾಗಿ ಅಂತ ಹೇಳಿ ವಿದ್ಯುಶ್ರೀ ಈಗ ಅದಕ್ಕೆ ಸ್ಪಷ್ಟನೆಯನ್ನು ಪ್ರಜ್ವಲ್ ರೇವಣ್ಣ ಅವರೇ ಕೊಡಬೇಕಾಗುತ್ತೆ. ಅಂದರೆ ಎಲ್ಲೊಂದು ಕಡೆ ರಾಜಕೀಯ ಪಿತೂರಿಯಿಂದ ಈ ರೀತಿಯ ಒಂದು ಘಟನೆ ಆಯಿತು. ಈ ಘಟನೆಯಿಂದ ತಂದೆ ತಾಯಿ ಆಗಿರ್ಬೋದು, ಅಂದರೆ ಅವರ ತಂದೆ ತಾಯಿ ಹಾಗೆ ತಾತನವರಿಗೆ ಸಾಕಷ್ಟು ನೋವಾಗಿದೆ ಅನ್ನೋ ಕಾರಣಕ್ಕಾಗಿ ಅವರು ಕ್ಷಮೆಯನ್ನು ಯಾಚಿಸಿದ್ದಾರೆ. ಜೊತೆಗೆ ನಾನು ಎಲ್ಲೂ ಕೂಡ ಓಡ್ ಹೋಗಿಲ್ಲ, ಅಂದರೆ ನಾನು ಎಲ್ಲೋ ಒಂದು ಕಡೆ ಈ ಪ್ರಕರಣ ದಾಖಲಾದ್ಮೇಲೆ ಅಪ್ಸ್ಕ್ಯಾಂಡ್ ಆಗಿದ್ದೀನಿ ಅಂತ ಏನು ಹೇಳ್ತಾ ಇದ್ದಾರೆ, ಇದು ಕೂಡ ನಮ್ಮ ಫ್ಯಾಮಿಲಿಯವರಿಗೆ ಸಾಕಷ್ಟು ನೋವನ್ನು ಉಂಟು ಮಾಡಿದೆ. ಹಾಗಾಗಿ ನಾನು ಅವರಲ್ಲೂ ಕೂಡ ಕ್ಷಮೆ ಯಾಚಿಸ್ತಾ ಇದ್ದೀನಿ. ನಾನು ಏನು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬೆಂಗಳೂರಿಗೆ ಬಂದು ವಿಚಾರಣೆಯನ್ನು ಎದುರಿಸ್ತೀನಿ, ತನಿಖೆಯನ್ನು ಎದುರಿಸ್ತೀನಿ. ಅದೇ ವಿಚಾರ ಬರೋಣ ಸಂದೇಶ್. ಅವರೇ ಡೇಟ್ ಹೇಳಿದ್ದಾರೆ, ಅವರೇ ಟೈಮ್ ಅನ್ನ ಹೇಳಿದ್ದಾರೆ, ಮೇ 31ನೇ ತಾರೀಕು 10 ಗಂಟೆಗೆ SIT ಮುಂದೆ ಹಾಜರಾಗ್ತಾರೆ ಅಂತ ಹೇಳಿ ಅರೆಸ್ಟ್ ವಾರಂಟ್ ಆಲ್ರೆಡಿ ಹೊರಡಿಸಲಾಗಿದೆ, ಲುಕೌಟ್ ನೋಟಿಸ್ ಅನ್ನ ಹೊರಡಿಸಲಾಗಿದೆ. ಹಾಗಾಗಿ ಏರ್ಪೋರ್ಟ್ಗೆ ಅವರು ಬಂದಿಳಿತಾ ಇದ್ದ ಹಾಗೆ ನೆಕ್ಸ್ಟ್ SIT ಕ್ರಮ ಏನಾಗಿರುತ್ತೆ ಅಂತ ಹೇಳಿ ಸಂದೇಶ್. ವಿದೇಶ್ ಈಗ ಖುದ್ದು ಅವರೇ ಹೇಳಿರೋದ್ರಿಂದ ಮೇ 31ನೇ ತಾರೀಕು ಬೆಳಗ್ಗೆ 10 ಗಂಟೆಗೆ ನಾನು ಬರ್ತೀನಿ ಅಂತ ಹೇಳಿರೋದ್ರಿಂದ ಈಗ ಅವರು ಯಾವುದೇ ಒಂದು ಏರ್ಪೋರ್ಟ್ಗೆ ಬಂದರೂ ಕೂಡ ಅಲ್ಲಿಂದ ಮಾಹಿತಿ ಇಲ್ಲಿನ ಇಮಿಗ್ರೇಷನ್ಗೆ ಮಾಹಿತಿ ಲಭ್ಯವಾಗುತ್ತೆ. ಅಂದರೆ ಅದು ಇಂಟರ್ಪೋಲ್ ಮುಖಾಂತರ ಆಗಿರ್ಬೋದು ಅಥವಾ ಅಲ್ಲಿನ ಏನು ಏರ್ಪೋರ್ಟ್ ಇರ್ತಾರೆ, ಏರ್ಪೋರ್ಟ್ ಅಧಿಕಾರಿಗಳಿರ್ತಾರೆ ಅಥವಾ ಇಮಿಗ್ರೇಷನ್ ಆಫೀಸರ್ಸ್ ಇರ್ತಾರೆ, ಅವರ ಮುಖಾಂತರವಾಗಿ ಇವರಿಗೆ ಮಾಹಿತಿ ಗೊತ್ತಾಗುತ್ತೆ. ಜೊತೆಗೆ ಮಾಹಿತಿ ಗೊತ್ತಾದ ಬಳಿಕ ಇಲ್ಲಿನ ಇಂಟರ್ಪೋಲ್ ಅಧಿಕಾರಿಗಳಿಗೆ ಮಾಹಿತಿಯನ್ನು ಕೊಡ್ತಾ ಹೋಗ್ತಾರೆ. ಅಂದರೆ ಯಾವ ಒಂದು ಫ್ಲೈಟ್ನಲ್ಲಿ ಅವರು ಬಂದಿದ್ದಾರೆ ಅಥವಾ ಯಾವ ಫ್ಲೈಟ್ನಲ್ಲಿ ಅವರು ಬರ್ತಾ ಇದ್ದಾರೆ ಭಾರತಕ್ಕೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಮಾಹಿತಿಯನ್ನು ಕೊಡ್ತಾರೆ. ಮಾಹಿತಿಯನ್ನು ಕೊಟ್ಟ ಬಳಿಕ ಇಂಟರ್ಪೋಲ್ ಅಧಿಕಾರಿಗಳು CBIನ ಮುಖಾಂತರವಾಗಿ SIT ಮಾಹಿತಿಯನ್ನು ಕೊಡ್ತಾರೆ. ಅಂದರೆ ಇಂತಹ ಒಂದು ಫ್ಲೈಟ್ನಲ್ಲಿ ಅವರು ಈಗಾಗಲೇ ಇಂತಹ ದೇಶದಿಂದ ಬರ್ತಾ ಇದ್ದಾರೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಮಾಹಿತಿಯನ್ನು ಕೂಡ ಕೊಡ್ತಾ ಹೋಗ್ತಾರೆ. ಅದೇ ರೀತಿಯಲ್ಲಿ ಆ ಮಾಹಿತಿಯ ಆಧಾರದ ಮೇಲೆ SIT ಅಧಿಕಾರಿಗಳು ನೇರವಾಗಿ ಕೆಂಪೇಗೌಡ ಅಂತಾರಾಷ್ಟ್ರೀಯ ನಿಲ್ದಾಣಕ್ಕೆ ಹೋಗಿ ಅಲ್ಲಿ ಅವರನ್ನು ವಶಕ್ಕೆ ಪಡೆಯುವಂಥ ಕೆಲಸವನ್ನು ಮಾಡಲಾಗುತ್ತೆ. ಯಾಕಂದರೆ ಇಲ್ಲಿವರೆಗೂ ಕೂಡ ರೆಡ್ ಕಾರ್ನರ್ ನೋಟಿಸ್ ಇಶ್ಯೂ ಆಗಿಲ್ಲ, ಬಿಕಾಸ್ ಅದು ಇಂತಹ ಹಂತದಲ್ಲಿ ಇಶ್ಯೂ ಮಾಡೋದಕ್ಕೂ ಕೂಡ ಬರೋದಿಲ್ಲ. ಸದ್ಯ ಬ್ಲೂ ಕಾರ್ನರ್ ನೋಟಿಸ್ ಇಶ್ಯೂ ಆಗಿರೋದ್ರಿಂದ ಅಲ್ಲಿ ಯಾವುದೇ ಒಂದು ಏರ್ಪೋರ್ಟ್ನ ಇಮಿಗ್ರೇಷನ್ನಲ್ಲಿ ಪ್ರಜ್ವಲ್ ರೇವಣ್ಣ ಅವರು ಕಂಡು ಬಂದರೆ ಆ ಮಾಹಿತಿಯನ್ನು ರವಾನೆ ಮಾಡುವಂಥ ಕೆಲಸವನ್ನು ಅಲ್ಲಿನ ಇಮಿಗ್ರೇಷನ್ ಆಫೀಸರ್ಸ್ಗಳು ಕೂಡ ಮಾಡ್ತಾರೆ. ಈಗ ಸದ್ಯ ಅವರೇನಾದರೂ ಬರೋದಾದರೆ ಅಥವಾ ಮೇ 31ನೇ ತಾರೀಕು 10 ಗಂಟೆಗೆ ಬರ್ತೀನಿ ಅಂತ ಹೇಳಿರೋದ್ರಿಂದ ಅವತ್ತು ಯಾವ ಒಂದು ಫ್ಲೈಟ್ಸ್ಗಳು ಇದ್ದಾವೆ, ಜೊತೆಗೆ ಆ ಫ್ಲೈಟ್ಸ್ಗೆ ಇವರೇನಾದರೂ ಹತ್ತಿದ್ರೆ ಅಲ್ಲಿಂದ ಮಾಹಿತಿಯನ್ನು ಇಂಟರ್ಪೋಲ್ ಅಧಿಕಾರಿಗಳ ಮುಖಾಂತರವಾಗಿ ಇಮಿಗ್ರೇಷನ್ಗೆ ನೀಡ್ತಾರೆ. ಇಮಿಗ್ರೇಷನ್ಗೆ ನೀಡಿದ ನಂತರ ಇಂಟರ್ಪೋಲ್ ಅಧಿಕಾರಿಗಳು ಅಥವಾ CBI ಅಧಿಕಾರಿಗಳು ಏನಿರ್ತಾರೆ ಅವರ ಮುಖಾಂತರವಾಗಿ SIT ಮಾಹಿತಿ ಲಭ್ಯವಾಗುತ್ತೆ. ಅದಾದ ನಂತರ ಆ ಮಾಹಿತಿ ಆಧಾರದ ಮೇಲೆ ನೇರವಾಗಿ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಪ್ರಜ್ವಲ್ ರೇವಣ್ಣ ಅವರನ್ನು ವಶಕ್ಕೆ ಪಡೆಯುವಂಥ ಕೆಲಸವನ್ನು ಕೂಡ ಮಾಡಲಾಗುತ್ತೆ. ವಿದ್ಯುಶ್ರೀ ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.